scattering of light in the homogeneous medium, light travels only in one direction, that is in the direction of propagation of light, but no other directions. Means there is no scattering takes place in the homogeneous medium. ಯಾವೊಂದು ಮೀಡಿಯಮ್ ಅಲ್ಲಿ ಡೆನ್ಸಿಟಿ ಸೇಮ್ ಇರುತ್ತೋ ಅಟ್ ಆಲ್ ದ ಪಾಯಿಂಟ್ಸ್ ಅಲ್ಲಿ ಅದಕ್ಕೆ ಹೋಮೋಜಿನಿಯಸ್ ಮೀಡಿಯಂ ಅಂತ ಕರಿತೀವಿ. ಆ ಹೋಮೋಜಿನಿಯಸ್ ಮೀಡಿಯಂ ಅಲ್ಲಿ ಲೈಟ್ ಒಂದೇ ಡೈರೆಕ್ಷನ್ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಪ್ರಪಗೇಟ್ ಆಗ್ತಾ ಇರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ಲೈಟು ಟ್ರಾವೆಲ್ ಆಗ್ತಾ ಇರುತ್ತೆ, ಬಟ್ ನೋ ಅದರ್ ಡೈರೆಕ್ಷನ್ಸ್. ಅಂದರೆ ಹೋಮೋಜಿನಿಯಸ್ ಮೀಡಿಯಂ ಅಲ್ಲಿ ಸ್ಕ್ಯಾಟ್ರಿಂಗ್ ಆಗಲ್ಲ. ಅದೇ ನಾನ್ ಹೋಮೋಜಿನಿಯಸ್ ಮೀಡಿಯಂ ಅಂದರೆ ಮೀಡಿಯಂ ಇನ್ ವಿಚ್ ಡೆನ್ಸಿಟಿ ಇಸ್ ಡಿಫರೆಂಟ್ ಅಟ್ ದ ಡಿಫರೆಂಟ್ ಪಾಯಿಂಟ್ಸ್. So even the non-homogeneous medium only, the light is travels in the different directions with the direction of propagation of light. In the non-homogeneous medium, light is travels in the different possible directions and also in the direction of propagation of light. So why this light travels in the different directions in the non-homogeneous medium? Because of particles or dust particles, smoke particles, atoms, molecules are suspended in the medium. ಆ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಇರೋದ್ರಿಂದಾನೆ ಈ ರೀತಿ ಲೈಟು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಪ್ರಾಪಗೇಟ್ ಆಗುತ್ತೆ. ಹಾಗಾದ್ರೆ ದ ಸ್ಪ್ರೆಡ್ಡಿಂಗ್ ಆಫ್ ಲೈಟ್ ಇನ್ ಆಲ್ ದ ಡೈರೆಕ್ಷನ್ಸ್ when light is passed through the particles suspended in the medium is called scattering of light. The spreading of light in all the possible directions when light is passed through the particles suspended in the medium is called scattering of light. ಆ ಮೀಡಿಯಂ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳ ಮೇಲೆ ಲೈಟ್ ಅನ್ನು ಪಾಸ್ ಮಾಡಿದಾಗ ಆ ಲೈಟು ಎಲ್ಲಾ ಡೈರೆಕ್ಷನ್ ಅಲ್ಲಿ ಸ್ಪ್ರೆಡ್ ಆದ್ರೆ, ಎಲ್ಲಾ ಡೈರೆಕ್ಷನ್ ಅಲ್ಲಿ ಡಿವಿಯೇಟ್ ಆದ್ರೆ ಅದಕ್ಕೆ ನಾವೆಂತ ಕರಿತೀವಿ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಸರಿ, ವಾಟ್ ಇಸ್ ದ ಕಾಸ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್? ವಿ ನೋ ದಟ್ ಲೈಟ್ ಫ್ರಮ್ ದ ಸೋರ್ಸ್ ಕನ್ಸಿಸ್ಟ್ಸ್ ಆಫ್ ಟೈನಿ ಪಾರ್ಟಿಕಲ್ಸ್ ಹ್ಯಾವಿಂಗ್ ದ ಡೆಫಿನೆಟ್ ಎನರ್ಜಿ, ಪಾಕೆಟ್ಸ್ ಆಫ್ ಎನರ್ಜಿ. ಹಾಗಾದ್ರೆ ಎನರ್ಜಿ ಆಫ್ ದ ಅಂತ ಒಂದು ಟೈನಿ ಪಾರ್ಟಿಕಲ್ಸ್ ನಾವೆಂತ ಕರಿತೀವಿ, ಫೋಟಾನ್ಸ್ ಅಂತ ಕರಿತೀವಿ. ಒಂದೊಂದು ಫೋಟಾನ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಇ ಕೋಲ್ ಟು ಎಚ್ ನ್ಯೂ ಇಸ್ ಈಕ್ವಲ್ ಟು ಎಚ್ ಸಿ ಅಪನ್ ಲ್ಯಾಮ್ಡಾ. ಎಚ್ ಇಸ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ನ್ಯೂ ಇಸ್ ದ ಫ್ರೀಕ್ವೆನ್ಸಿ ಆಫ್ ಲೈಟ್, ಸಿ ಇಸ್ ದ ವೆಲಾಸಿಟಿ ಆಫ್ ಲೈಟ್, ಅಂಡ್ ಲ್ಯಾಮ್ಡಾ ಇಸ್ ದ ವೇವ್ ಲೆಂತ್ ಆಫ್ ಲೈಟ್. ಸೊ ವೆನ್ ದ ಫೋಟಾನ್ ಈಸ್ ಇಂಟ್ರಾಕ್ಟ್ ವಿತ್ ದ ಐಟಮ್ ಆರ್ ಪಾರ್ಟಿಕಲ್ ಸಸ್ಪೆಂಡೆಡ್ ಇನ್ ದ ಮೀಡಿಯಮ್, ದೆನ್ ದಟ್ ಪಾರ್ಟಿಕಲ್ ಅಬ್ಸರ್ವ್ಸ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್. ಸೊ that particle or atom shifted from ground state to the excited state. We know that higher orbits are the unstable, thus so within the time of 10^-8 seconds that atom is again jumps from higher orbit to the lower orbit or higher state energy state to the lower energy state. So when this atom is jumps to the ground state, then that atom re-emits the observed light. Re-emits the observed light. So this re-emitted light is spreads in all directions. Hence there is scattering takes place. ಈ ಒಂದು ಮೀಡಿಯಮ್ ಅಲ್ಲಿರೋ ಪಾರ್ಟಿಕಲ್ ಅಥವಾ ಆಟಮ್ ಫೋಟಾನ್ ಅಲ್ಲಿರೋ ಈ ಒಂದು ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆಗ ಅವನಲ್ಲಿರ್ತಕ್ಕಂಥ ಆಟಮ್ ಗ್ರೌಂಡ್ ಸ್ಟೇಟ್ ಇಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ಎಕ್ಸೈಟೆಡ್ ಸ್ಟೇಟ್ಸ್ ಆರ್ ದಿ ಅನ್ಸ್ಟೇಬಲ್. ಹಾಗಾಗಿ ಆ ಒಂದು ಐಟಮ್ ಮತ್ತೆ ಎಕ್ಸೈಟೆಡ್ ಸ್ಟೇಟ್ ಇಂದ ಗ್ರೌಂಡ್ ಸ್ಟೇಟಿಗೆ ಜಂಪ್ ಆಗುತ್ತೆ. ಯಾವಾಗ ಐಟಮ್ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ ಜಂಪ್ ಆಗುತ್ತೋ ಆಗ ಅದು ತಾನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎನರ್ಜಿಯನ್ನ ರೀಎಮಿಟ್ ಮಾಡುತ್ತೆ, ಮತ್ತೆ ಬಿಟ್ಕೊಡುತ್ತೆ. ಈ ರೀತಿ ಆ ಒಂದು ಐಟಮ್ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ಗೆ ಜಂಪ್ ಆದಾಗ ತಾನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಎನರ್ಜಿಯನ್ನ ರೀಎಮಿಟ್ ಮಾಡುತ್ತೆ ಅಂತ ರೀಎಮಿಟ್ ಮಾಡುತ್ತೆ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್ಸ್. ಎಲ್ಲಾ ಡೈರೆಕ್ಷನ್ ಲೈಟ್ ಅನ್ನು ಸ್ಪಿಲ್ ಮಾಡಿಬಿಡುತ್ತೆ, ಸ್ಪ್ರೆಡ್ ಮಾಡಿಬಿಡುತ್ತೆ. ಹಾಗಾಗಿ ಅಲ್ಲಿ ಸ್ಕ್ಯಾಟರಿಂಗ್ ಟೇಕ್ಸ್ ಪ್ಲೇಸ್. ಇದು ಕಾಸ್ ಆಫ್ ಸ್ಕ್ಯಾಟರಿಂಗ್. ಅಕಾರ್ಡಿಂಗ್ ಟು ರಾಲೆ, ಇಫ್ ಸೈಜ್ ಆಫ್ ದ ಪಾರ್ಟಿಕಲ್
is less than the wavelength of light, then there is a intensity of the scattered light or amount of scattered light is inversely proportional to fourth power of wavelength of light. This is called law of Rayleigh scattering. So according to this Rayleigh, this scattering of light is depends upon three factors. One is size of the particles, second one is wavelength of the light, and third point, number of particles suspended in the medium, or density, particles density in the medium. About these three factors, this scattering of light is depends. ಹಾಗಾಗಿ ಸೈಜ್ ಆಫ್ ದ ಪಾರ್ಟಿಕಲ್ ವೇವ್ ಲೆಂತ್ ಆಫ್ ದ ಲೈಟ್ಗೆ ಅಂತ ಕಡಿಮೆ ಇದ್ದಾಗ ಆ ಒಂದು ಎಷ್ಟು ಲೈಟ್ ಸ್ಕ್ಯಾಟರ್ ಆಗುತ್ತೆ, ಎಷ್ಟು ಇಂಟೆನ್ಸಿಟಿ ಆಫ್ ದ ಲೈಟ್ ಸ್ಕ್ಯಾಟರ್ ಆಗುತ್ತೆ, ದಟ್ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ಡ್ ಲೈಟು ಮತ್ತು ಫೋರ್ತ್ ಪವರ್ ಆಫ್ ದಿ ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ಲೈಟು ಎರಡನ್ನೂ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಚೇಂಜ್ ಆಗ್ತವೆ. ಅಂದರೆ ಸ್ವಲ್ಪ ಸ್ಮಾಲ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಚೇಂಜ್ ಆದರೂ ಸಹಿತ ವೆರಿ ಲಾರ್ಜ್ ಅಂಡ್ ಲಾರ್ಜರ್ ವ್ಯಾಲ್ಯೂ ಆಫ್ ಸ್ಕ್ಯಾಟರ್ಡ್ ಲೈಟಲ್ಲಿ ಚೇಂಜಸ್ ಆಗಿರುತ್ತೆ, ಯಾಕೆಂದರೆ ಇಲ್ಲಿ ಲ್ಯಾಂಬ್ಡಾ ಟು ದ ಪವರ್ 4 ಇದೆ. ಜೊತೆಗೆ ವಿ ನೋ ದಟ್ ವೇವ್ ಲೆಂತ್ ಆಫ್ ದ ವೈಲೆಟ್ ಈಸ್ ಲೆಸ್ ದೆನ್ ದ ವೇವ್ ಲೆಂತ್ ಆಫ್ ರೆಡ್, ಹಾಗಾಗಿ ದಿಸ್ ವೈಲೆಟ್ ಕಲರ್ ಈಸ್ ಮೋಸ್ಟ್ ಸ್ಕ್ಯಾಟರ್ಡ್ ಬಟ್ ರೆಡ್ ಈಸ್ ದ ಲೀಸ್ಟ್ ಸ್ಕ್ಯಾಟರ್ಡ್ ಲೈಟ್. ಜೊತೆಗೆ ಇಲ್ಲಿ 2 ಟೈಪ್ಸ್ ಆಫ್ ಸ್ಕ್ಯಾಟರಿಂಗ್ ಇದೆ, ಒಂದು ಕೋಹರೆಂಟ್ ಸ್ಕ್ಯಾಟರಿಂಗ್, ಇನ್ನೊಂದು ಇನ್ಕೋಹರೆಂಟ್ ಸ್ಕ್ಯಾಟರಿಂಗ್. ಹಾಗಾದ್ರೆ ಕೋಹರೆಂಟ್ ಸ್ಕ್ಯಾಟರಿಂಗ್ ಅಂದ್ರೆ ಏನು? ಸ್ಕ್ಯಾಟರಿಂಗ್ ಆಫ್ ಲೈಟ್ ಇನ್ ವಿಚ್ ಎನರ್ಜಿ of the scattered light is the same as that of the energy of the incident light is called coherent scattering. ಆ ಒಂದು ಲೈಟ್ ಸ್ಕ್ಯಾಟರ್ಡ್ ಆದಾಗ ಆ ಒಂದು ಸ್ಕ್ಯಾಟರ್ಡ್ ಲೈಟ್ ಅಲ್ಲಿರ್ತಕ್ಕಂಥ ಎನರ್ಜಿ ಅಥವಾ ವೇವ್ ಲೆಂತ್ ಮತ್ತು ಇನ್ಸಿಡೆಂಟ್ ಲೈಟ್ ಅಲ್ಲಿರ್ತಕ್ಕಂಥ ಎನರ್ಜಿ ಅಥವಾ ವೇವ್ ಲೆಂತ್ ಸೇಮ್ ಇದ್ರೆ ಅದಕ್ಕೆ ನಾವು ಕೋಹರೆಂಟ್ ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಅಂದ್ರೆ ಈ ಸ್ಕ್ಯಾಟರ್ಡ್ ಲೈಟ್ ಅಲ್ಲಿರೋ ಎನರ್ಜಿ ಮತ್ತು ಇನ್ಸಿಡೆಂಟ್ ಲೈಟ್ ಅಲ್ಲಿರೋ ಎನರ್ಜಿ ಸೇಮ್ ಇರುತ್ತೆ. ಹಾಗಾದ್ರೆ ದಿಸ್ ಕೋಹರೆಂಟ್ ಸ್ಕ್ಯಾಟರಿಂಗ್ ಟೇಕ್ಸ್ ಪ್ಲೇಸ್ ವೆನ್ ಸೈಜ್ ಆಫ್ ದ ಪಾರ್ಟಿಕಲ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೇವ್ ಲೆಂತ್ ಆಫ್ ದ ಲೈಟ್. ಜೊತೆಗೆ ಇನ್ ದ ಕೋಹರೆಂಟ್ ಸ್ಕ್ಯಾಟರಿಂಗ್ ಇಸ್ ನಥಿಂಗ್ ಬಟ್ ದ ಕೊಲಿಷನ್ ಬಿಟ್ವೀನ್ ಫೋಟಾನ್ ಅಂಡ್ ದ ಪಾರ್ಟಿಕಲ್ ಇನ್ ದ ಮೀಡಿಯಂ. ಆ ಒಂದು ಮೀಡಿಯಂ ಅಲ್ಲಿರೋ ಪಾರ್ಟಿಕಲ್ ಮತ್ತು ಫೋಟಾನ್ ಒಂದಕ್ಕೊಂದು ಕೊಲೈಡ್ ಆದ್ರೆ ಅದೇ ಸ್ಕ್ಯಾಟರಿಂಗ್ ಆಗುತ್ತೆ. ಹಾಗಾಗಿ ಇಲ್ಲಿ ಆಗ್ತಕ್ಕಂಥದ್ದು ಎಲಾಸ್ಟಿಕ್ ಕೊಲಿಷನ್. ದ ಕೊಲಿಷನ್ ಇನ್ ವಿಚ್ ಕೈನೆಟಿಕ್ ಎನರ್ಜಿ ಇಸ್ ಕನ್ಸರ್ವ್ಡ್ ಇಸ್ ಕಾಲ್ಡ್ ಎಲಾಸ್ಟಿಕ್ ಕೊಲಿಷನ್. ಗೊತ್ತಿದೆ ನಮಗೆ ಡೆಫಿನೇಷನ್. ಹಾಗಾಗಿ ಈ ಒಂದು ಸ್ಕ್ಯಾಟರ್ಡ್ ಲೈಟ್ ಅಲ್ಲಿರೋ ಎನರ್ಜಿ ಮತ್ತು ಇನ್ಸಿಡೆಂಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಸೇಮ್ ಇರುತ್ತೆ ಬಿಕಾಸ್ ಆಫ್ ಎಲಾಸ್ಟಿಕ್ ಕೊಲಿಷನ್. ಅಂಡ್ ಎಕ್ಸಾಂಪಲ್ಸ್ ಫಾರ್ ಕೋಹರೆಂಟ್ ಸ್ಕ್ಯಾಟರಿಂಗ್ ಅಂತಂದ್ರೆ ರ್ಯಾಲೆ ಸ್ಕ್ಯಾಟರಿಂಗ್ ಆಗುತ್ತೆ, ಇನ್ನೊಂದು ಟಿಂಡಾಲ್ ಸ್ಕ್ಯಾಟರಿಂಗ್. ಓಕೆ, ರ್ಯಾಲೆ ಸ್ಕ್ಯಾಟರಿಂಗು ಮತ್ತು ಟಿಂಡಾಲ್ ಸ್ಕ್ಯಾಟರಿಂಗ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಕೋಹರೆಂಟ್ ಸ್ಕ್ಯಾಟರಿಂಗ್. ಹಾಗಾದ್ರೆ ಇನ್ಕೋಹರೆಂಟ್ ಸ್ಕ್ಯಾಟರಿಂಗ್ ಅಂದ್ರೆ ಏನು? ದ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇನ್ ವಿಚ್ ಎನರ್ಜಿ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಈಸ್ ಡಿಫ್ರೆಂಟ್ ದೆನ್ ದಟ್ ಆಫ್ ದಿಸ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಲೈಟ್ ಈಸ್ ಕಾಲ್ಡ್ ಇನ್ಕೋಹರೆಂಟ್ ಸ್ಕ್ಯಾಟರಿಂಗ್. ಇಲ್ಲಿ ಸ್ಕ್ಯಾಟರಿಂಗ್ ಆದಾಗ ಈ ಒಂದು ಸ್ಕ್ಯಾಟರ್ಡ್ ಲೈಟ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಅಥವಾ ವೇವ್ ಲೆಂತ್ ಇನ್ಸಿಡೆಂಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಅಥವಾ ವೇವ್ ಲೆಂತ್ ಅಂತಂದ್ರೆ ಬೇರೆ ಬೇರೆ ಇರಬೇಕು, ಡಿಫ್ರೆಂಟ್ ಆಗಿರಬೇಕು. ಅಂದ್ರೆ ಸ್ಕ್ಯಾಟರ್ಡ್ ಲೈಟ್ ಅಲ್ಲಿರೋ ಎನರ್ಜಿನೇ ಬೇರೆ, ಇನ್ಸಿಡೆಂಟ್ ಲೈಟ್ ಅಲ್ಲಿ ಇರ್ತಕ್ಕಂಥ ಎನರ್ಜಿನೇ ಬೇರೆ ಇದ್ದಾಗ ಈ ರೀತಿ ಈ ಒಂದು ಇನ್ಕೋಹರೆಂಟ್ ಸ್ಕ್ಯಾಟರಿಂಗ್ ಆಗಿರುತ್ತೆ. ಹಾಗೆ ಇನ್ಕೋಹರೆಂಟ್ ಸ್ಕ್ಯಾಟರಿಂಗ್ ಟೇಕ್ಸ್ ಪ್ಲೇಸ್ ವೆನ್ ಸೈಜ್ ಆಫ್ ದ ಪಾರ್ಟಿಕಲ್ಸ್ ಈಸ್ ಮೋರ್ ದೆನ್ ದಟ್ ಆಫ್ ದಿ ವೇವ್ ಲೆಂತ್ ಆಫ್ ಲೈಟ್ ಇರಬೇಕು. ಜೊತೆಗೆ ಇನ್ ದ ಕೇಸ್ ಆಫ್ ಇನ್ಕೋಹರೆಂಟ್ ಸ್ಕ್ಯಾಟರಿಂಗ್ ಅಲ್ಲಿ ಸ್ಕ್ಯಾಟರ್ಡ್ ಲೈಟ್ ಅಲ್ಲಿ ಎನರ್ಜಿ ಅಥವಾ ವೇವ್ ಲೆಂತ್ ಬೇರೆ ಬೇರೆ ಇರುತ್ತೆ ಬಿಕಾಸ್ ಆಫ್ ಇನ್ಎಲಾಸ್ಟಿಕ್ ಕೊಲಿಷನ್ ಟೇಕ್ಸ್ ಪ್ಲೇಸ್, ಮೀನ್ಸ್ ಕೈನೆಟಿಕ್ ಎನರ್ಜಿ ಇಸ್ ನಾಟ್ ಕನ್ಸರ್ವ್ಡ್ ಅಂತಂದ್ರೆ ಆ ಸ್ಕ್ಯಾಟರ್ಡ್ ಲೈಟ್ ಅಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ ಅಥವಾ ಎನರ್ಜಿ ಡಿಫ್ರೆಂಟ್ ದೆನ್ ದಟ್ ಆಫ್ ದಿಸ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್. ಈ ರೀತಿ 2 ಟೈಪ್ಸ್ ಆಫ್ ಸ್ಕ್ಯಾಟರಿಂಗ್ ಇದೆ. ಇಲ್ಲಿ ವಿ ನೋ ದಟ್ ಸ್ಕೈ ಅಪಿಯರ್ಸ್ ಬ್ಲೂ ಅಂತೆ. ಹಾಗಾದ್ರೆ ಯಾಕೆ ಒಂದು ಸ್ಕೈ ಬ್ಲೂ ಕಲರ್ ಆಗಿ ಅಪಿಯರ್ ಆಗುತ್ತೆ? ಜೊತೆಗೆ ಓಸೆನ್ ಈಸ್ ಆಲ್ಸೋ ಅಪಿಯರ್ಸ್ ಬ್ಲೂ ಬಿಕಾಸ್ ಆಫ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಪರ್ಟಿಕ್ಯುಲರ್ಲಿ ದಟ್ ಈಸ್ ರ್ಯಾಲೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಇಲ್ಲಿ ನಮಗೆ ಗೊತ್ತಿದೆ ವೇವ್ ಲೆಂತ್, ಇಲ್ಲಿ ಬ್ಲೂ ಅಂಡ್ ರೆಡ್ ಆರ್ ದಿ ಕಾಂಪ್ಲಿಮೆಂಟರಿ ಕಲರ್ಸ್. ವೇವ್ ಲೆಂತ್ ಆಫ್ ಬ್ಲೂ ಈಸ್ ಲೆಸ್ ದೆನ್ ದ ವೇವ್ ಲೆಂತ್ ಆಫ್ ದ ರೆಡ್ ಕಲರ್. ಈ ಒಂದು ಬ್ಲೂ ಕಲರ್ದು ವೇವ್ ಲೆಂತ್ ಕಡಿಮೆ ಇದೆ ರೆಡ್ಗೆ ಅಂತಾನು, ಆ ರ್ಯಾಲೆ ಸ್ಕ್ಯಾಟರಿಂಗ್ ಪ್ರಕಾರ ವೇವ್ ಲೆಂತ್ ಆಫ್ ದ ಬ್ಲೂ ಕಡಿಮೆ ಇದೆ ಅಂತಂದ್ರೆ ಸ್ಕ್ಯಾಟರಿಂಗ್ ಆಫ್ ಬ್ಲೂ ಕಲರ್ ಈಸ್ ಮೋರ್. ಹಾಗಾಗಿ ಬ್ಲೂ ಕಲರ್ ಜಾಸ್ತಿ ಸ್ಕ್ಯಾಟರ್ ಆಗೋದ್ರಿಂದ ದಟ್ ಸ್ಕೈ ಅಪಿಯರ್ಸ್ ಬ್ಲೂ. ಹಾಗಾದ್ರೆ ಸ್ಕೈ ಬ್ಲೂ ಕಲರ್ ಅಪಿಯರ್ ಆಗುತ್ತೆ ಅಂದ್ರೆ ಅದ್ರ ಶ್ಯಾಡೋನೆ, ಅದರ ರಿಫ್ಲೆಕ್ಷನ್ನೇ ಆ ಒಂದು
ಓಸಿಯನ್ ಅಲ್ಲಿ ಬೀಳೋದ್ರಿಂದ ದಟ್ ಓಸಿಯನ್ ಇಸ್ ಆಲ್ಸೋ ಅಪಿಯರ್ಸ್ ಬ್ಲೂ ಕಲರ್. ಹಾಗೇನೆ ಡ್ಯೂರಿಂಗ್ ಸನ್ಸೆಟ್ ಅಂಡ್ ಸನ್ರೈಸ್ ಸನ್ ಅಂಡ್ ಸ್ಕೈ ಅಪಿಯರ್ಸ್ ರೆಡ್ ಕಲರ್. ಬಿಕಾಸ್ ಆಫ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಅಲ್ಲಿ ಅಟ್ಮಾಸ್ಫಿಯರ್ ತಿಕ್ ಇರುತ್ತೆ, ಆ ಸನ್ನಿಂದ ಬಂದಿರತಕ್ಕಂಥ ಲೈಟ್ ತಿಕ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಲ್ಲಿ ಪಾಸ್ ಆದಾಗ ಆ ಒಂದು ರಿಫ್ರಾಕ್ಷನ್ ಆಗುತ್ತೆ, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆದಾಗ ಈ ರೀತಿ ಫಸ್ಟ್ ಅಲ್ಲಿರ್ತಕ್ಕಂಥ ಅಬ್ಸರ್ವರ್ಗೆ, ಅರ್ಥ ಮೇಲೆ ಇರ್ತಕ್ಕಂಥ ಅಬ್ಸರ್ವರ್ಗೆ ಈ ರೀತಿ ಬ್ಲೂ ಕಲರ್ ಕಾಣ್ತಾ ಇರುತ್ತೆ, ಆದ್ರೆ ರೆಡ್ ಕಲರ್ ಕಾಣೋದಿಲ್ಲ. ಯಾವಾಗ ಈ ಒಂದು ತಿಕ್ ಅಟ್ಮಾಸ್ಫಿಯರಿಕ್ ಮೂಲಕ ಲೈಟ್ ಪಾಸ್ ಆಗುತ್ತೋ ಆಗ ಸ್ಕ್ಯಾಟರಿಂಗ್ ಆಗುತ್ತೆ, ಸ್ಕ್ಯಾಟರ್ ಆದಾಗ ದಿಸ್ ಬ್ಲೂ ಕಲರ್ ಈಸ್ ಮೂವ್ಸ್ ಅವೇ ಅಂಡ್ ದಿಸ್ ರೆಡ್ ಕಲರ್ ಈಸ್ ಅಪಿಯರ್ಸ್ ಫಾರ್ ದ ಅಬ್ಸರ್ವರ್. ಈ ಒಂದು ಬ್ಲೂ ಕಲರ್ ಈ ಕಡೆ ಶಿಫ್ಟ್ ಆಗಿ ಹೋಗ್ಬಿಡುತ್ತೆ, ಆಗ ಇನ್ಸ್ಟೆಡ್ ಆಫ್ ಬ್ಲೂ ಕಲರ್ ಅಲ್ಲಿ ರೆಡ್ ಕಲರ್ ಬರೋದ್ರಿಂದ ಅರ್ಥ್ ಮೇಲೆ ಇರ್ತಕ್ಕಂಥ ಅಬ್ಸರ್ವರ್ಗೆ ಆ ರೆಡ್ ಕಲರ್ ಕಾಣೋದ್ರಿಂದ ಆ ಒಂದು ಸನ್ನು ಮತ್ತು ಸ್ಕೈ ಅಪಿಯರ್ಸ್ ರೆಡ್ ಡ್ಯೂರಿಂಗ್ ಸನ್ಸೆಟ್ ಅಂಡ್ ಸನ್ರೈಸ್. ಹಾಗೆಯೇ ಈ ಒಂದು ರೆಡ್ ಈಸ್ ಯೂಸ್ ಆಸ್ ಎ ಡೇಂಜರಸ್ ಕಲರ್ ಬಿಕಾಸ್ ರೆಡ್ ಈಸ್ ಪ್ರಾಪಿಗೇಟೆಡ್ ಓವರ್ ದ ಲಾಂಗ್ ಡಿಸ್ಟೆನ್ಸ್. ಈ ಒಂದು ದೂರದಿಂದನೂ ಸಹಿತ ರೆಡ್ ಕಲರ್ ಕಾಣೋದ್ರಿಂದ ನಮಗೆ ಬೇರೆ ಕಲರ್ಸ್ ಕಂಪೇರ್ ಮಾಡಿದ್ರೆ ರೆಡ್ ಕಲರ್ ದೂರದಿಂದನೂ ಸಹಿತ ನಮಗೆ ಕಾಣೋದ್ರಿಂದ ರೆಡ್ ಕಲರ್ ಅನ್ನು ಡೇಂಜರಸ್ ಕಲರ್ ಯೂಸ್ ಮಾಡ್ತೀವಿ. ಯಾಕಿದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಆಗುತ್ತೆ ಅಂತಂದ್ರೆ ವೇವ್ ಲೆಂತ್ ಆಫ್ ರೆಡ್ ಈಸ್ ಲೆಸ್ ದೆನ್ ದಟ್ ಆಫ್ ದಿ ವೇವ್ ಲೆಂತ್ ಆಫ್ ಅದರ್ ಕಲರ್, ವೇವ್ ಲೆಂತ್ ಆಫ್ ರೆಡ್ ಈಸ್ ಮೋರ್ ದೆನ್ ದಟ್ ಆಫ್ ದಿ ಅದರ್ ಕಲರ್ಸ್. ಹಾಗೆ ರೆಡ್ ಕಲರ್ ಅಲ್ಲಿ ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ರೆಡ್ ಈಸ್ ಸ್ಕ್ಯಾಟರ್ಡ್ ಲೆಸ್, ಈ ರೆಡ್ ಕಡಿಮೆ ಸ್ಕ್ಯಾಟರ್ ಆಗೋದ್ರಿಂದ ಇಟ್ ಶುಡ್ ಬಿ ಪ್ರಾಪಗೇಟೆಡ್ ಓವರ್ ದ ಲಾಂಗ್ ಡಿಸ್ಟೆನ್ಸ್. ಹಾಗಾಗಿ ಆ ರೆಡ್ ಕಲರ್ ದೂರದಿಂದನೂ ಸಹಿತ ನಮಗೆ ಕಾಣುತ್ತೆ ಬಿಕಾಸ್ ಆಫ್ ಲೆಸ್ ಸ್ಕ್ಯಾಟರ್ ಆಗೋದ್ರಿಂದ. ಹಾಗಾಗಿ ರೆಡ್ ಈಸ್ ಯೂಸ್ಡ್ ಆಸ್ ಎ ಡೇಂಜರಸ್ ಕಲರ್. ಓಕೆ, ದಿಸ್ ಇಸ್ ಅಬೌಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್.